ಇವತ್ತು ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ 95ನೇ ಹುಟ್ಟುಹಬ್ಬ. ಕಂಠೀರವ ಸ್ಟುಡಿಯೋದಲ್ಲಿರುವ ರಾಜ್ಕುಮಾರ್ ಸಮಾಧಿ ಬಳಿ ಪೂಜೆಯನ್ನು ನಡೆಸಲಾಗ್ತಾ ಇದೆ. ರಾಜ್ ಕುಟುಂಬದ ಸದಸ್ಯರು ಸ್ಮಾರಕ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಪೂಜೆಯನ್ನು ನೆರವೇರಿಸಿದ್ದಾರೆ. ಇನ್ನು ಡಾಕ್ಟರ್ ರಾಜ್ ಅಭಿಮಾನಿಗಳು ಬೆಳಗ್ಗೆಯಿಂದಲೇ ಸ್ಮಾರಕಕ್ಕೆ ಭೇಟಿಯನ್ನು ಕೊಟ್ಟು ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಸಮಾಧಿ ಸ್ಥಳದ ಬಳಿ ನೇತ್ರದಾನ ನೋಂದಣಿ, ರಕ್ತದಾನ, ಅನ್ನದಾನ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಅವ್ರು ಚೈತ್ರ ಪೌರ್ಣಮಿ ದಿವಸ ಹುಟ್ಟಿದ್ರು. ಇವತ್ತು ಅದೇ ಸ್ವಾತಿ ನಕ್ಷತ್ರನೇ ಇದೆ. ಅದೇ ದಿನ ಅವ್ರು ಹುಟ್ಟಿದಾಗ ಏನು ದಿನ ಇತ್ತು ಆ ದಿನ ಇವತ್ತು ಬಂದಿವೆ. ಅದೆಷ್ಟು ವರ್ಷಕ್ಕೊಂದ್ಸಲ ಬರುತ್ತೆ ಗೊತ್ತಿಲ್ಲ. ಈ ಪ್ರೀತಿನೇ ಜನಗಳನ್ನ ಇಲ್ಲಿವರೆಗೂ ಕರೆಸ್ತಾ ಇದೆ. ಇಷ್ಟು ವರ್ಷ ಆದರೂ ನಮ್ಮ ತಂದೆಯವ್ರಿಗೆ ಅಭಿಮಾನಿಗಳನ್ನ ಇಷ್ಟವಾಗಿರೋದೊಂದು ಹೇಳ್ತೀನಿ ಕೇಳಿ. ಅವ್ರಿಗೆ ಅವ್ರು ಇದ್ದಾಗ ಹುಟ್ಟಿದಬ್ಬ ಮಾಡ್ತಿದ್ರು. ಅಲ್ಲಿ ಜನಗಳು ಬಂದು ಜೈಕಾರ ಹಾಕೋದು. ಅದರಲ್ಲಿ ಒಂದು ಕೆಲವ್ರು ಏನು ಮಾಡೋರು, ಡ ಡ ಡ ಡ ಡ ಅಂತ ಹೇಳೋರು. ಅದನ್ನ ಅಪ್ಪಾಜಿ ಹಿಂಗೆ ನೋಡೋರು, ನೋಡ್ರಿ ಅವ್ನು ಪಜೀತಿ ನೋಡ್ರಿ ಹಿಂಗೆ ಮಾಡ್ತೀನಿ, ಡ್ಯಾ 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 ಡಾಕ್ಟರ್ ರಾಜ್ಕುಮಾರ್ ಇದೆ. ಅದನ್ನು ಭಾಳ ಇಷ್ಟಪಡೋರು ಹಿಂಗೆ ನೋಡ್ತಾ ಇರೋರು ಅವರು. ಇವತ್ತು ಅದು ಜ್ಞಾಪಕ ಆಗುತ್ತೆ. ಅಪ್ಪಾಜಿಯವ್ರನ್ನ ಅಭಿಮಾನಿಗಳು ಇನ್ನೂ ಜೀವಂತವಾಗಿ ಇಟ್ಕೊಂಡಿದ್ದಾರೆ. ಅದು ಅವರ ಅಭಿಮಾನಿಗಳಿರೋ ಒಂದು ಸೇತುವೆ. ಅದು ಅವ್ರು ಹಾಗೆ ಜೀವಂತವಾಗಿರ್ತಾರೆ. ಇನ್ನೂ 100 ವರ್ಷ ಆಗಲಿ ಇದು ಹೀಗೆ ಇರುತ್ತೆ. ಇನ್ನು 5ನೇ ವರ್ಷದಲ್ಲಿ ಅಪ್ಪಾಜಿ 100ನೇ ವರ್ಷ ಬರುತ್ತೆ. ಅವತ್ತು ಇಷ್ಟೇ ಚೆನ್ನಾಗಿ ಮಾಡೋಣ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.